न्यूज मीडिया इलेक्ट्रॉनिक मीडिया एल्लरू बंदिद्दीरा तम्मेल्लरिगू स्वागत आयुष्टी बगे हेळबेकु इच्छे अंतंद्रे यातके ई ओंदु आयुष्टीविन नावु स्टार्ट माडिदीवि अंत हेळिद्रे इंदिन परिस्थितियल्लि आरोग्य बंदु बहळ केट्टिदे 10 जनदल्लि 6 जनक्के डायबिटीस 4 जनक्के ब्लड प्रेशर इदे ಮತ್ತೆ ಸುಮಾರು ಕಾಯಿಲೆಗಳು ಅಂದ್ರೆ 40 ವರ್ಷ ದಾಟಿದ ತಕ್ಷಣನೇ ನಮ್ಮ ಜೀವನದಲ್ಲಿ ಫ್ಯೂ ಸಿಸ್ಟಮ್ ಅಂದ್ರೆ ಕಣ್ಣು ಸ್ವಲ್ಪ ಮಂದ ಆಗುತ್ತೆ ಕನ್ನಡಕ ಹಾಕಬೇಕು ಕೂದಲು ಎಲ್ಲ ಬೆಳ್ಳಗೆ ಆಗ್ತಾ ಇರ್ತದೆ ಡೈ ಹಾಕಬೇಕು ನೀ ಪ್ರಾಬ್ಲಮ್ ಇದೆ ಇದೆಲ್ಲ ಬಂದು ಕಾಮನ್ ಆಗಿದೆ ಸೋ 50 ರಿಂದ 60 ವರ್ಷಕ್ಕೆ ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಬೇಕಾಗಿದೆ ಏಕೆಂದ್ರೆ ಲಿವರ್ ಕಿಡ್ನಿ ಎಲ್ಲ ಚೇಂಜಿಂಗ್ ಇದೆ ಇದು ಎಲ್ಲರಿಗೂ ಬಹಳ ಕಾಮನ್ ಆಗಿರೋದ್ರಿಂದ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಎಲ್ಲರೂ ಹಾಸ್ಪಿಟಲ್ ಗೆ ಹೋಗಬೇಕಾಗುತ್ತೆ ಇಂಗ್ಲಿಷ್ ಮೆಡಿಸಿನ್ ಆಲೋಪತಿಗೆ ಹೋಗಲೇಬೇಕು ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಒಂದು 100 ಡಿಸೈನ್ ಇದೆ ನ್ಯೂರಾಲಜಿ ಅಂತ ಹೇಳ್ತಾರೆ ಪ್ಯಾಥಾಲಜಿ ಅಂತ ಹೇಳ್ತಾರೆ ಅದರ ಒಂದು 100 ಇದೆ ಯಾರಿಗೆ ಯಾವ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಗೊತ್ತಿಲ್ಲ ಸೋ ಇದು ಒಂದು ದುರ್ಕಿಷ್ಟವಾದದ್ದು ಆಮೇಲೆ ಅಲ್ಲಿ ಒಳಗಡೆ ಹೋದಾಗ ನಾವು ಯಾರ ಹತ್ರ ಹೋಗ್ತೀವೋ ರಾಂಗ್ ಆಗಿ ಹೋಗ್ಬಿಟ್ರೆ ಅವರು ಯಾವ ಕಾಯಿಲೆ ಇದೆ ಅಂತ ಕಂಡಿಡೆ ಗೊತ್ತಿಲ್ಲ ಅವರು ಎಗೇನ್ ಡಯಾಗ್ನೋಸಿಸ್ ಗೆ ಬ್ಲಡ್ ಟೆಸ್ಟ್ ಇಂದ ಹಿಡಿದು MRI ಇಂದ ಹಿಡಿದು ಇದೆಲ್ಲ ಮಾಡಕ್ಕೆ ಹೊರಡ್ತಾರೆ ಸೋ ಅವರು ನಮ್ಮನ್ನ ಇಟ್ಕೊಂಡು ಕಳ್ತಕೋತಾರೆ ಹೊರತು ನಮಗಂತೂ ಟ್ರೀಟ್ಮೆಂಟ್ ಕೊಡಕ ಆಗ್ತಾ ಇಲ್ಲ ಇವತ್ತು ಮೆಡಿಕಲ್ ಮಾಫಿಯಾ ಹಾಗಿದೆ ಅಂತ ಹೇಳಿದ್ರೆ ಅದನ್ನ ತಿದ್ದಕ ಆಗಲ್ಲ ನಾವು ಯಾರು ಬದಲಾವಣೆ ಮಾಡಕ ಆಗಲ್ಲ ಅದರ ಜೊತೆ ಹೋರಾಡಕ ಆಗಲ್ಲ ನೆಕ್ಸ್ಟ್ ಇತಿರ ಹೋರಾಡಕ ಆಗಲ್ಲ ಯಾವ ರೀತಿ ನಾವು ಒಂದು ಪಬ್ಲಿಕ್ ಗೆ ಹೆಲ್ಪ್ ಮಾಡಬೇಕು ಈ ನೆಕ್ಸ್ಟ್ ಜನರೇಷನ್ ಇಂದಿನ ಜನರೇಷನ್ ನಾವೇನು ಮಾಡಕ ಆಗಲ್ಲ ಮುಂದಿನ ಜನರೇಷನ್ ಯಾವ ರೀತಿ ಮಾಡಬಹುದು ಅಂತ ಯೋಚನೆ ಮಾಡಿ ಈ ಆಯುಷ್ಟವನ್ನ ಸ್ಟಾರ್ಟ್ ಮಾಡಿದೀವಿ ಇದರಲ್ಲಿ ಏನು ಅಂತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅಂದ್ರೆ ನಾವು ಆರೋಗ್ಯ ಕೆಡಿಸಿಕೊಂಡು ಹಾಸ್ಪಿಟಲ್ ಹೋಗಿ ಲಕ್ಷಾಂತರ ಬಿಲ್ ಎಲ್ಲಾ ಕೊಟ್ಟು ಎಷ್ಟು ಕಷ್ಟ ಇದೆ ಅಂತನೋದು ಬಹಳಷ್ಟು ಜನಕ್ಕೆ ನಿಮಗೆ ತಿಳುವಳಿಕೆ ಇದೆ ಅದನ್ನ ಹೇಗೆ ಪರಿಹಾರ ಮಾಡೋದು ಅನ್ನೋದು ನಮ್ಮ ಆಯುಷ್ ಚಾನೆಲ್ ಇಂದ ನಾವು ಶುರು ಮಾಡಿದ್ದೀವಿ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ 3 ಹಂತದಲ್ಲಿ ಇದನ್ನ ಮಾಡ್ತಾ ಇದ್ದೀವಿ ಒಂದು ಮೊದಲನೇ ಹಂತದಲ್ಲಿ ಏನು ಅಂತಂದ್ರೆ ನಮ್ಮ ನಾವು ತೆಗೆದುಕೊಳ್ಳುವಂತ ಆಹಾರ ಯಾವ ರೀತಿ ಇರಬೇಕು ಎಷ್ಟು ಟೈಮ್ ತಗೋಬೇಕು ಯಾವ ಯಾವ ರೀತಿಯಲ್ಲಿ ತಗೋಬೇಕು ಏನು ಆಹಾರ ತಗೋಬೇಕು ಏನು ಆಹಾರ ತಗೋಬಾರದು ಅನ್ನೋದನ್ನ ತಿಳುವಳಿಕೆಯನ್ನ ಬಹಳ ಕ್ಲಿಯರ್ ಆಗಿ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಯೋಗ ಮಾಡುವಂತ ವಿಷಯನ ಬಹಳಷ್ಟು ಎಲ್ಲರಿಗೂ ಯೋಗ ಹೇಳ್ಕೊಡುವಂತದ್ದು ಚಾನೆಲ್ ಇಂದಾನೇ ಯೋಗ ಟ್ರೈನಿಂಗ್ ಕೊಡುವಂತದ್ದು ಎಕ್ಸರ್ಸೈಸ್ ಮಾಡೋದು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ ಇದು ಒಂದು ಕಡೆಗೆ ನಾಲೆಡ್ಜ್ ನ ಕೊಡ್ತಾ ಇದ್ದೀವಿ ಎರಡನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ಸುಮಾರು ಕಾಯಿಲೆಗಳು ಬಂದು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ವಾಸಿ ಆಗಲ್ಲ ತಮ್ಮೆಲ್ಲರಿಗೂ ಗೊತ್ತು ಪ್ಯಾರಾಲಿಸಿಸ್ ಬಂದು ಅದು ನಾಟಿ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ಇಂದಾನೇ ಆಗೋದು ಕಾಮಾಲೆ ಅದು ಬಂದು ಆಯುರ್ವೇದಿಕ್ ಮೆಡಿಸಿನ್ ನಾಟಿ ಮೆಡಿಸಿನ್ ಅಲ್ಲಿ ಆಗೋದು ಇನ್ನು ಕೋಲ್ಡ್ ಇದೆ ನೋಡಿ ಕೋಲ್ಡ್ ಅಷ್ಟೇನೆ ಇವೆಲ್ಲ ನರ್ವಸ್ ಪ್ರಾಬ್ಲಮ್ ಕೆಲವು ಆರ್ತೋ ಇದೆ ನೋಡಿ ಇವಾಗ ನಮ್ಮ ಬಟ್ಟಳ್ಳಿ ಅಂತ ಹೇಳ್ತಾರೆ ಅಲ್ಲಿ ಬಂದಾಗ 5 ನಿಮಿಷದಲ್ಲಿ ಸೊಂಟ ರಿಪೇರಿ ಕೈ ರಿಪೇರಿ ಕಾಲು ರಿಪೇರಿ ಎಲ್ಲ ಮಾಡಿ ಕಳಿಸ್ಬಿಡ್ತಾರೆ ಇವರು ಬ್ಯಾಂಡೇಜ್ ಹಾಕ್ಬಿಟ್ಟು 3 ತಿಂಗಳು ಕಾಲು ಎತ್ತಬಾರ್ದು ಹಂಗೆ ಮಾಡಕ್ ಬಿಡ್ತಾರೆ ಸೊ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಕೆಲವು ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನಾವು ಅದನ್ನ ಬಂದು ಹೊರಗಡೆ ತೋರಿಸ್ತಿದ್ದೀವಿ ಯಾವ ಜಾಗದಲ್ಲಿ ಕಿಡ್ನಿ ರಿಪೇರಿ ಮಾಡ್ತಾರೆ ಯಾವ ಜಾಗದಲ್ಲಿ ಕಾಮಾಲೆ ಸರಿ ಮಾಡ್ತಾರೆ ಇದನ್ನೆಲ್ಲ ಬಂದು ನಿಮ್ಗೆ ಎಲ್ಲರಿಗೂ ನಾಲೆಜ್ ಕೊಡುವಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಸರಳವಾದ ಅಂದ್ರೆ ಸಾಧಾರಣವಾದ ಜನರು ಖರ್ಚಿಲ್ಲದೆ ತಮ್ಮ ಜೀವನವನ್ನ ಪರಿವರ್ತಿಸ್ಕೋಬಹುದು ಆ ಒಂದು ಕಾಯಿಲೆಗಳು ಇದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ವಾಸಿನೂ ಆಗೋದಿಲ್ಲ ಆ ಒಂದು ಎಲ್ಲೆಲ್ಲಿ ಯಾವ ತರ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಏನ್ ಕೊಡ್ತಾರೆ ಅನ್ನೋದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಅದು ಒಂದು ಎರಡನೇ ಅಂತ ವಿಷಯ ಮೂರನೇದರಲ್ಲಿ ಬಂದು ನಾವು ಆಯುರ್ವೇದಿಕ್ ಮೆಡಿಸಿನ್ಸ್ ಆಯುರ್ವೇದಿಕ್ ಯಾವ್ದು ಯಾವ್ದಕ್ಕೆ ಸೂಟ್ ಆಗುತ್ತೆ ಏನೇನು ಕಾಯಿಲೆಗೆ ಏನ್ ಮಾಡ್ಬೋದು ಅನ್ನೋದನ್ನ ಪ್ರಮೋಷನ್ ಮಾಡ್ತಾ ಇದ್ದೀವಿ ಆ ಒಂದು ಉದ್ದೇಶದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದೀವಿ ಸೊ ಆಯುರ್ವೇದನ ಆಯುರ್ವೇದದಲ್ಲಿ ಬಂದು ಆಯುರ್ವೇದ ಇದೆ ಯುನಾನಿ ಬರುತ್ತೆ ಆಮೇಲೆ ಯೋಗ ಬಗ್ಗೆ ನಾಲೆಡ್ಜ್ ಕೊಡ್ತಾ ಇದ್ದೀವಿ ಸಿದ್ಧಿ ಬಗ್ಗೆ ಕೊಡ್ತೀವಿ ಆಮೇಲೆ ನ್ಯಾಚುರೋಪತಿ ಲಾಸ್ಟ್ ಇದೆಲ್ಲ ಬಂದು ಡಿಸೈನ್ ಅಲ್ಲಿ ನಾವು ಹೋಮಿಯೋಪತಿನೂ ಕೊಡ್ತೀವಿ ಸೊ ಇದಿಷ್ಟು ಡಿಸೈನ್ ನ ಎಲ್ಲಾ ರೀತಿ ಮೆಡಿಸಿನ್ ಹೆಂಗೆಂಗ್ ಕೇರ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಆಮೇಲೆ ಯಾರು ನಮ್ಮಲ್ಲಿ ಹಳೆ ಡಾಕ್ಟರ್ಗಳು ಈ ಈ ಹಳೆ ಪದ್ಧತಿಯಲ್ಲಿ ಇರೋ ಡಾಕ್ಟರ್ನೆಲ್ಲರೂ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಆ ಒಂದು ಉದ್ದೇಶದಿಂದ ಈ ಆಯುಷ್ ಟಿವಿ ಮಾಡಿ ಇದುವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ ಆ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸುವಂತಹ ಒಂದು ಚಾನೆಲ್ ಇದ್ರ ಜೊತೆಯಲ್ಲಿ ನಮಗೆ ಕ್ಷೇಮಾನವರು ಒಂದು ಆಪರ್ಚುನಿಟಿ ಕೊಟ್ಟರು
ನೀವು ನಮಗೆ ದಪ್ಪಗಿರೋರನ್ನ ನೀವು ಕರ್ಕೊಂಬಂದ್ರೆ ನಾವು ಸಣ್ಣ ಮಾಡುವಂತ ಅವಕಾಶ ನಾವು ಮಾಡಿಕೊಡ್ತೀವಿ, ನೀವು ಅದನ್ನ ಕೈ ಜೋಡಿಸಿ ಅಂತ ಹೇಳಿದ್ರು. ನಾವು ಕ್ಷೇಮವನ ಅವರು ಒಂದು ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ರಿಂದ ನಾವು ಇವ್ರ ಜೊತೆಗೆ ಸೇರಿದ್ದೀವಿ. ನಮ್ಮ ಜೊತೆಗೆ ಸಿರಿ ಕನ್ನಡ ಚಾನಲ್ ಅವರು ಬಂದು ನಾವು ಕೊಡ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತ ಅವರು ಬಂದಿದ್ದಾರೆ. ನಾವು ಮೂರು ಸೇರಿ ಈ ಫಿಟ್ ಬಾಸ್ ನಲ್ಲಿ ಏನು ಉದ್ದೇಶ ಅಂದ್ರೆ, ದಪ್ಪಗಿರೋರು ಜೀವನದಲ್ಲಿ ಬಹಳ ಕಷ್ಟಪಡ್ತಾರೆ. ಅವರು ಸ್ವಂತವಾಗಿ ನಿಂತ್ಕೊಳಕಾಗಲ್ಲ, ಕುಂತ್ಕೊಳಕಾಗಲ್ಲ, ಮೈ ಭಾರ, ಅವ್ರಿಗೆ ಅನೀಸಿ ಆಗಿರುತ್ತೆ, ಅವ್ರಿಗೆ ಇನ್ನೊಬ್ರು ಅಣಕಿಸೋದು, ಈ ಥರದ್ದೆಲ್ಲ ಜಾಸ್ತಿ ಇದೆ. ಅವರು ತೂಕನ ಹೆಂಗ್ ಕಮ್ಮಿ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ಪೀಳಿಗೆ ಇದನ್ನ ನೋಡಿದ್ರೆ ಆರೋಗ್ಯನ ಹೆಂಗ್ ಸುಧಾರಿಸ್ಕೋಬಹುದು, ದಪ್ಪಗೆ ಆಗದೆ ಇರೋದು ಹೆಂಗಿರ್ಬೋದು, ಆಹಾರ ಹೆಂಗ್ ತಗೋಬೇಕು, ದಿನಕ್ಕೆ ಏನು ಎಕ್ಸಸೈಸ್ ಮಾಡ್ಬೇಕು ಅನ್ನೋದನ್ನ ರೂಢಿ ಮಾಡಿ ಒಳ್ಳೆ ತರದಲ್ಲಿ ನಮ್ಮ ಒಂದು ಪರಿವರ್ತನೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಫಿಟ್ ಬಾಸ್ನ ಇವತ್ತು ಪ್ರೀಲಾಂಚ್ ಮಾಡೋದನ್ನ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ನಾನೆಲ್ಲ ಅಭ್ಯಾಸ, ನನಗೆ ಯೋಗಾಭ್ಯಾಸ ಮಾಡ್ತೀನಿ. ನಾನು ಯೋಗ ನಾನು ಹೋಗ್ತಾ ಇಲ್ಲ ಸರ್, ಎಲ್ಲರೂ ಕಳಿಸೋಣ. ನಾವು ಇನ್ನೊಂದು 72 ವಯಸ್ಸಾಗ್ಬಿಟ್ಟಿದ್ದೆ, ಇದ್ರ ಮೇಲೆ ಪ್ರಯೋಜನ ಇಲ್ಲ. ಇವಾಗ ನಾನು ಯೋಗ ಚೆನ್ನಾಗಿ ಮಾಡ್ತೀನಿ ಸರ್. ಇಲ್ಲ, ನಾನು ಯೋಗ ಮಾಡ್ತೀನಿ ಸರ್. ನಾನು ಯೋಗ ಇನ್ಸ್ಟ್ರಕ್ಟರ್, ನಾನು ಯೋಗ ಮಾಡ್ತೀನಿ. ನಂಬಿಕೆ ಬರಲ್ಲ, ದಪ್ಪಗಿದ್ದೀನಿ ಅಂತಲ್ಲ. ಹಾ, ಬೇಕಾದ್ರೆ ಮಾಡಿ ತೋರಿಸ್ತೀನಿ ಲಾಸ್ಟ್ ಒಳಗಡೆ. ಓಕೆ, ಥ್ಯಾಂಕ್ ಯು ಸರ್. ಆರೋಗ್ಯಕರ ಜೀವನ ಶೈಲಿಗಾಗಿ ಅನ್ನೋ ಧ್ಯೇಯದೊಂದಿಗೆ ಶುರುವಾದ ಆಯುಷ್ ಟಿವಿ ನಡೆದು ಬಂದ ಹಾದಿ ಬಗ್ಗೆ ಮತ್ತು ಕಾರ್ಯಕ್ರಮಗಳ ಪರಿಕಲ್ಪನೆಗಳ ಬಗ್ಗೆ ತಿಳಿಸಿಕೊಟ್ಟಂತಹ ವೈಸ್ ಚೇರ್ಮನ್ ಡಾಕ್ಟರ್ ಅರುಣಾಚಲಂ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.